ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ವೆಲ್ಕಮ್ ಟು ದ ಮೈ ವರ್ಲ್ಡ್ ಎಂಟರ್ಟೈನ್ಮೆಂಟ್. ಇವತ್ತಿನ ಬಹಳ ಪ್ರಮುಖವಾದ ವಿಚಾರ ಅಂದರೆ, ಒಂದು ವಿಚಾರದ ಬಗ್ಗೆ ವಿಶ್ಲೇಷಣೆ ನಿನ್ನೆಯಿಂದ ಕೂಡ ನಡೀತಾನೆ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಹಿರಿಯ ನಟ ಜಗ್ಗೇಶ್ ಅವರನ್ನು ನಡೆಸಿಕೊಂಡಂತಹ ರೀತಿಯ ಬಗ್ಗೆ, ಅಂದರೆ ಅವರ ಉದ್ದೇಶ ಅವರು ಅಕಸ್ಮಾತಾಗಿ ಮಾತಾಡಿರ್ತಕ್ಕಂತಹ ಒಂದು ಮಾತಿಗೆ ಕ್ಷಮೆ ಕೇಳಲಿ ಅನ್ನೋದು ಅವರ ಪ್ರತಿಪಾದನೆ. ಯಾರ್ದು? ದರ್ಶನ್ ಅಭಿಮಾನಿಗಳದ್ದು. ಬಹುಶಃ ತಪ್ಪಿಲ್ಲ, ಯಾಕಂದರೆ ಹಿರಿಯರಾಗಲಿ ಅಥವಾ ಕಿರಿಯರಾಗಲಿ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವಂಥದ್ದು ದೊಡ್ಡತನ. ಅದು ಜಗ್ಗೇಶ್ ಅವರು ನಿನ್ನೆ ಅದನ್ನು ತೋರಿಸಿದ್ರು ಕೂಡ. ಆದರೆ ಸಮಸ್ಯೆ ಎಲ್ಲಿ ಬಂತು ಅಂದರೆ, ಅಥವಾ ದರ್ಶನ್ ಅಭಿಮಾನಿಗಳಿಗೆ ಬಹಳ ಮುಜುಗರ ಉಂಟಾದಂಥದ್ದು ಎಲ್ಲಿ ಅಂದರೆ, ಜಗ್ಗೇಶ್ ಅವರನ್ನು ನಡೆಸಿಕೊಂಡಂತಹ ರೀತಿ. ನೆನ್ನೆನೇ ಇದ್ರ ಬಗ್ಗೆ ಬಹಳಷ್ಟು ಪರವಿರೋಧ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾನೇ ಇದೆ. ಇವತ್ತು ಒಂದಷ್ಟು ಹೊಸ ಬೆಳವಣಿಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಿತು. ಅದೇನೆಂದರೆ, ಮೊದಲನೇದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ, ಎಸ್ಪೆಷಲಿ ಹೇಳಬೇಕು ಅಂದರೆ ಜಗ್ಗೇಶ್ ಪರವಾಗಿ, ಅಂದರೆ ಜಗ್ಗೇಶ್ ಅವರ ಹಿರಿತನದ ಪರವಾಗಿ ಬಹಳಷ್ಟು ಜನ ಬ್ಯಾಟ್ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ, ಒಂದು ಹಂತಕ್ಕೆ ದರ್ಶನ್ ಸರ್ ಕೂಡ ಯಾವತ್ತೋ ಒಂದು ದಿವಸ ಅವರು ಕೂಡ ಹಿರಿಯರಾಗ್ತಾರೆ, ಹಿರಿಯ ಕಲಾವಿದರು ಅಂತ ಅನಿಸ್ಕೊಳ್ತಾರೆ. ಅವತ್ತು ದರ್ಶನ್ ಅವರನ್ನು ಯಾರಾದರೂ ಈ ರೀತಿ ನಡೆಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಈ ರೀತಿ ನಡೆಸ್ಕೊಂಡ್ರು ಅಂದ್ಕೊಳ್ಳಿ, ಯಾರದೇ ಅಭಿಮಾನಿಗಳಾದರೆ, ಅದು ಸುದೀಪ್ ಸರ್ ಅಭಿಮಾನಿಗಳಾಗಿರ್ಬೋದು ಅಥವಾ ಬೇರೆ ಯಾರದೋ ನಟನ ಅಭಿಮಾನಿಗಳಾಗಿರ್ಬೋದು, ಒಂದು ಅಭಿಮಾನಕ್ಕೂ ಮೀರಿದೊಂದು ಮನುಷ್ಯತ್ವ ಅಂತ ಇದೆ. ಓಕೆ, ಅದನ್ನು ಮೀರಬಾರ್ದಲ್ವ ಯಾವತ್ತೂ ಕೂಡ. ಆ್ಯಂಡ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಂಡ್ ನಾನು ವೈಯಕ್ತಿಕವಾಗಿ ಎಷ್ಟೊಂದು ದರ್ಶನ್ ಸರ್ ಅಭಿಮಾನಿಗಳ ಸಂಘದ ಹತ್ರ ನಾನು ವೈಯಕ್ತಿಕವಾಗಿ ಮಾತಾಡಿದಾಗ ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ಬರೆದಿದ್ದಾರೆ. ಬಹುಶಃ ಅವರು ಒಂದಷ್ಟು ಜನ ನಡ್ಕೊಂಡಿದ್ದು ರೀತಿ ಸರಿಯಿಲ್ಲ, ದರ್ಶನ್ ಅಭಿಮಾನಿಯಾಗಿಯೂ ಸಹ ನಾವು ಅದನ್ನು ಕ್ಷಮೆ ಕೇಳ್ತೀವಿ ಅಂತ ತುಂಬ ಜನ ಹೇಳಿದ್ದಾರೆ. ಅಂದರೆ ಅಲ್ಲಿ ಸಿನಿಮಾ ಅಭಿಮಾನಕ್ಕೂ ಮೀರಿದೊಂದು ಮಾನವೀಯತೆ ಇದೆ, ಅದನ್ನು ಮರೆತರು ಅಂತ ನಮಗನ್ಸುತ್ತೆ. ವೈಯಕ್ತಿಕವಾಗಿ ನಾನು ಹೇಳೋದು ಅದನ್ನೇ. ಎನಿವೇ ಜಗ್ಗೇಶ್ ಅವರು ಅದನ್ನು ಒಪ್ಕೊಂಡ್ರು ಸಹ. ಆ್ಯಂಡ್ ಇನ್ನೊಂದು ಬಹಳ ಪ್ರಮುಖವಾದ ಬೆಳವಣಿಗೆ ಅಂದರೆ, ಇವತ್ತು ಜಗ್ಗೇಶ್ ಅವರು ಟ್ವಿಟರಲ್ಲಿ ಲೈವ್ ಬಂದರು. ಒಂದು ರೀತಿ ಹೆಂಗಿತ್ತು ಆ ಲೈವ್ ಅಂದರೆ, ಅವರ ಆಕ್ರೋಶದ ಕಟ್ಟೆ ಒಡೆದೋಗಿತ್ತು. ಆ್ಯಂಡ್ ಅವರು ತುಂಬ ನೋವಲ್ಲಿದ್ದರು, ತುಂಬ ನೋಯಿಸ್ಬಿಟ್ಟಿದ್ದಾರೆ ಅವರನ್ನು. ಅಂದರೆ ಅವರು ಹೇಳೋ ಪ್ರಕಾರ, ಅವರು ಅದೇ ಲೈವಲ್ಲಿ ಒಂದು ಮಾತು ಹೇಳ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು ಕಾಲವಾದ ನಂತರ ಚಿತ್ರರಂಗದಲ್ಲಿ ಅವತ್ತಿಗೆ ಇದ್ದಂತಹ ಆ ಒಂದು ಒಗ್ಗಟ್ಟು ಸಹ ಅವ್ರ ಜೊತೆನೇ ಹೊರಟೋಗಿದೆ ಅಂತ. ಇನ್ನು ನಮ್ಗನ್ಸ್ಬಿಡುತ್ತೆ, ಯಾರೂ ಚಿತ್ರರಂಗದರೇ ಆಗಬೇಕಾಗಿಲ್ಲ ಈ ಮಾತನ್ನು ಹೇಳೋದಕ್ಕೆ. ಆಚೆ ಇರೋರಿಗೆ ನಿಮ್ಮನ್ನೆಲ್ಲ ನೋಡಿದಾಗ ಹಂಗೆ ಅನಿಸ್ಬಿಡುತ್ತೆ, ಇವ್ರೇನಪ್ಪ ಒಬ್ಬ ನಟನ ಸಪೋರ್ಟ್ ಮಾಡಲ್ಲ, ಆ್ಯಂಡ್ ಯಾವುದೋ ಚಿಕ್ಕ ವಿಷಯನ ಬಹಳ ದೊಡ್ಡದು ಮಾಡಿ ಇಷ್ಟೆಲ್ಲ ರಂಪಾಟ ಮಾಡ್ತಾರೆ, ಇವರಲ್ಲಿ ಯಾವ ಹೊಂದಾಣಿಕೆ ನಮಗೂ ಅನಿಸ್ಬಿಡುತ್ತಲ್ವ. ಬಹುಶಃ ಅದಿನ್ನೂ ತುಂಬ ಅತಿರೇಕಕ್ಕೆ ಹೋಗಿಲ್ಲ, ಬಟ್ ಆ ಹಂತಕ್ಕೂ ಹೋಗ್ತಾ ಇದೆ ಅಲ್ವಾ. ಅದನ್ನು ಜಗ್ಗೇಶ್ ಅವರು ಬಹಳ ಸೂಕ್ಷ್ಮವಾಗಿ ಹೇಳಿದ್ರು. ಆ್ಯಂಡ್ ಅದೇ ಲೈವಲ್ಲಿ ಅವರು ಎಷ್ಟು ರೋಷಾವೇಶವಾಗಿ ಹೇಳ್ತಾರೆ ಅಂದರೆ, ನಾನು ಅಪ್ಪಂಗೆ ಹುಟ್ಟಿದ ಮಗ, ನಾನು ಹೆದರ್ಕಂಡು ಎಲ್ಲೂ ಹೋಗಿಲ್ಲ, ನಾನು ಗಂಡಸು, ಈ ರೀತಿ ಹೇಳ್ತಾರೆ. ಅಂದರೆ ಒಬ್ಬ ಹಿರಿಯ ನಟ ಜಗಣ್ಣವರು ಸಾಮಾನ್ಯವಾಗಿ ಎಲ್ಲ ಸ್ಟೇಜ್ಗಳಲ್ಲೂ ಅವ್ರದ್ದೇ ಅದನ್ನ ಒಂದು ವ್ಯಕ್ತಿತ್ವ ಇದೆ, ಅವ್ರು ಯಾರಿಗೂ ಹೆದರೋದಿಲ್ಲ, ಅವ್ರ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ತುಂಬ ಚೆನ್ನಾಗಿ ಹೇಳುವಂತಹ ವ್ಯಕ್ತಿ. ಆ್ಯಂಡ್ ಅವರು ಹೇಳ್ತಾ ಇದ್ದಾರೆ, ಓಕೆ ಆಯಿತು, ಏನೋ ಆಗಿರ್ಬೋದು, ನಾನು ಒಪ್ಕೊಂಡಿದ್ದೀನಿ, ಬಟ್ ಮುಂದೆ ಯಾರಿಗೊಬ್ಬರಿಗೆ ಈ ರೀತಿ ಆಗ್ಬೋದಲ್ವ. ಆ್ಯಂಡ್ ಸೆಟ್ಟಲ್ ಅಲ್ಲದಲ್ಲೇ ಬೇರೆ ಎಲ್ಲೋ ಒಂದು ಕಡೆ ಈ ರೀತಿ ಆಗಿದ್ರೆ ಏನಾಗ್ತಾ ಇತ್ತು. ಇಷ್ಟೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ. ಆ್ಯಂಡ್ ಇನ್ನೊಂದು ಮಾತು ಹೇಳ್ತಾರೆ ಅದೇ ಲೈವಲ್ಲಿ, ಅದೇನೆಂದರೆ, ಈಗ ಚಿತ್ರರಂಗದಲ್ಲಿ ಹಿರಿಯರು ಅಂತ ಉಳಿದಿರೋದು ಒಂದು 4 ಜನ. ಒಂದು ಜಗ್ಗೇಶ್ ಅವರು, ಶಿವರಾಜ್ ಕುಮಾರ್ ಅವರು, ರವಿಚಂದ್ರನ್ ಅವರು, ಬಿಟ್ಟರೆ ರಮೇಶ್ ಅರವಿಂದ್ ಸರ್ ಅವರು. ಓಕೆ, ಆ್ಯಂಡ್ ಯಾರು ಹಿಡಿತದಲ್ಲೂ ಇಲ್ಲ ಚಿತ್ರರಂಗ, ಯಾವತ್ತಿಗೂ ಯಾರು ಹಿಡಿತದಲ್ಲಿ ತಗೊಳ್ಬೇಕು ಅಂತ ಯಾರೂ ಅಂದ್ಕೊಂಡಿಲ್ಲ ಅಂತ ನನಗನ್ಸುತ್ತೆ. ಆದರೆ ಒಂದು ಹಿರಿತನಕ್ಕೆ ಬೆಲೆ ಅಂತ ಮನಸ್ಸಲ್ಲಿದ್ದಾಗ ಬಹುಶಃ ಈ ರೀತಿಯ ಘಟನೆಗೂ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಬಟ್ ಯಾವಾಗ ನಾವೇ ಶ್ರೇಷ್ಠರು ಅಥವಾ ನಮ್ಮಿಂದನೇ ಎಲ್ಲ ಇದೆ ಅಥವಾ ನಾವೇ ಅದ್ಭುತ ಅನ್ನೋ ಇದ್ದಾಗ, ಬಹುಶಃ ಆ ಮನಸ್ಥಿತಿಯಲ್ಲಿದ್ದಾಗ ಈ ರೀತಿ ಘಟನೆಗಳು ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ತುಂಬ ಜನ ಹೇಳ್ತಾ ಇರೋದು ದರ್ಶನ್ ಸರ್ ಈ ವಿಚಾರವಾಗಿ ಒಂದು ಪ್ರತಿಕ್ರಿಯೆ ಕೊಡಬೇಕು ಅಂತ. ಗೊತ್ತಿಲ್ಲ ಅದು ಯಾಕೆ ಕೊಟ್ಟಿಲ್ವೋ. ಆ್ಯಂಡ್ ಇನ್ನೊಂದು ಬೆಳವಣಿಗೆ ಏನಂದರೆ ಬಹಳ ಪ್ರಮುಖವಾಗಿ, ನಾವೆಲ್ಲರೂ ಯೋಚನೆ ಮಾಡಬೇಕು. ಪ್ರತಿಯೊಬ್ಬನ ಹಿಂದೆಯೂ ಸಹ ಒಂದು ಕುಟುಂಬ ಇದೆ, ಪ್ರತಿಯೊಬ್ಬನನ್ನು ಪ್ರೀತಿ ಮಾಡುವಂತಹ ಒಂದಷ್ಟು ಜನ ಇದ್ದೇ ಇರ್ತಾರೆ ಈ ಭೂಮಿ ಮೇಲೆ. ಅದು ನಟನೆ ಆಗಬೇಕಾಗಿಲ್ಲ. ಒಬ್ಬ ಯಾವುದೋ ಚಿಕ್ಕ ವ್ಯಕ್ತಿನೇ ತಗೊಳ್ಳಿ, ರೋಡ್ ಸೈಡು ಪಾನಿಪುರಿ ಮಾಡುವಂತಹ ವ್ಯಕ್ತಿಗೂ ಸಹ ಅವನದೇ ಆದ ಒಂದು ಕುಟುಂಬ ಇದೆ, ಅವನದೇ ಆದ ಅವನ್ನ ಪ್ರೀತಿ ಮಾಡೋರು ಇದ್ದೇ ಇದ್ದಾರೆ. ಅಂಥದ್ರಲ್ಲಿ ಒಬ್ಬರು ಸೆಲೆಬ್ರಿಟಿ ಇಂದಾಗ ಅವ್ರಿಗೆ ಅಭಿಮಾನಿಗಳ ಸಂಘ ಇರೋದಿಲ್ವಾ? ಆ್ಯಂಡ್ ಜಗ್ಗೇಶ್ ಅವರು ಅದೇ ಮಾತನ್ನು ಹೇಳ್ತಾ ಇದ್ರು, ನಮಗೂ ಅಭಿಮಾನಿಗಳ ಸಂಘ ಇದ್ದಾವೆ, 169 ಏನೋ ಅಭಿಮಾನಿಗಳ ಸಂಘ ಇದ್ದಾವೆ. ಅವರು ಕೂಡ ಹಿಂಗೆ ನಿಂತರೆ ಬಹುಶಃ ಸೋಲು ಗೆಲುವು ಆನಂತರ, ಯಾರ್ದು ಪರ ಯಾರು ವಿರುದ್ಧ ಅದೆಲ್ಲ ಆನಂತರ. ಬಟ್ ಏನು ಹೇಳಕ್ಕೆ ಹೊರಟಿದ್ದೀರಾ ಎಲ್ಲ ಸೇರಿ, ಇದು ನಾವು ಯೋಚನೆ ಮಾಡಬೇಕಲ್ವಾ? ಆ್ಯಂಡ್ ಇನ್ನೊಂದು ಕಡೆಯದಾಗಿ, ಇದು ಸಂಜೆ ಬಹುಶಃ ಅನಿಸುತ್ತೆ, ಜಗ್ಗೇಶ್ ಸರ್ ಅಭಿಮಾನಿಗಳು, ಅಂದರೆ ದರ್ಶನ್ ಸರ್ ಅಭಿಮಾನಿಗಳಲ್ಲ, ಜಗ್ಗೇಶ್ ಸರ್ ಅಭಿಮಾನಿಗಳು ವಾಣಿಜ್ಯ ಮಂಡಳಿಗೆ ದೂರು ಕೊಡೋದಕ್ಕೆ, ಹೀಗೆ ಒಬ್ಬ ಹಿರಿಯ ನಟನಿಗೆ ಈ ರೀತಿ ನಡೆಸ್ಕೊಳ್ತಾರೆ ಅಂದರೆ ವಾಣಿಜ್ಯ ಮಂಡಳಿ ಏನು ಮಾಡ್ತಾ ಇದೆ ಅಥವಾ ಇದಕ್ಕೆ ಯಾವ ಕ್ರಮ ತಗೊಳ್ಳುತ್ತೆ? ಇದು ನನ್ನ ಪ್ರಶ್ನೆಯಲ್ಲ, ಜಗ್ಗೇಶ್ ಅವರ ಅಭಿಮಾನಿಗಳು ಈ ಪ್ರಶ್ನೆಯನ್ನು ಕೇಳಿಕೊಂಡು ವಾಣಿಜ್ಯ ಮಂಡಳಿಗೆ ದೂರು ಕೊಡ್ತೀನಿ ಅಂತ ಹೋಗಿರೋದು. ಇದು ನನ್ನ ಪ್ರಶ್ನೆಯಲ್ಲ, ಜಗ್ಗೇಶ್ ಅವರ ಅಭಿಮಾನಿಗಳು ವಾಣಿಜ್ಯ ಮಂಡಳಿಗೆ, ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ಕೊಡೋದಕ್ಕೆ ಹೋಗಿರೋದು. ಆ್ಯಂಡ್ ಅಲ್ಲಿ ಧಿಕ್ಕಾರಕ್ಕೆ ಹೋಗ್ತಾ ಇರೋದು ನೋಡಿ. ಕಡೆಯದಾಗಿ ಈ ವಿಚಾರವನ್ನು ಇಲ್ಲಿಗೆ ಅಂತ್ಯ ಮಾಡಿ. ಆ್ಯಂಡ್ ಈ ವಿಚಾರ ಬಹಳ ದೊಡ್ಡದಾಗೋದು ಬೇಡ. ಆ್ಯಂಡ್ ಬೇರೆ ಇಂಡಸ್ಟ್ರಿಯವರು ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಆ್ಯಂಡ್ ನಮ್ಮ ಕನ್ನಡದ ಚಿತ್ರರಂಗ, ನಮ್ಮ ಕನ್ನಡದ ಸಿನಿಮಾಗಳು ಇಡೀ ದೇಶದಾದ್ಯಂತ, ಜಗತ್ತಿನಾದ್ಯಂತ ಸದ್ದು ಮಾಡುವ ಸಮಯದಲ್ಲಿ ಈ ರೀತಿಯ ಚಿಕ್ಕ ಪುಟ್ಟ ಒಂದಷ್ಟು ಕಿತಾಪತಿಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಷ್ಟೊಂದು ಶೋಭೆ ತರೋದಿಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇದನ್ನು ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅನ್ನೋದಕ್ಕಿಂತ ಇವೆಲ್ಲರೂ ನಮ್ಮವರೇ ಅನ್ನೋ ಒಂದು ಭಾವನೆ ನಮಗಿರಬೇಕು ಮೊದಲಿಗೆ. ಆ್ಯಂಡ್ ಈ ಆಡಿಯೋನ ತಿರುಚಲಾಗಿದೆಯಾ ಅಥವಾ ಅದೇ ಸತ್ಯನ ಗೊತ್ತಿಲ್ಲ. ಆ್ಯಂಡ್ ತಪ್ಪು ಮಾಡಿದರೆ ಜಗ್ಗೇಶ್ ಅವರು ಸಾರಿ ಕೇಳಬೇಕು, ಕೇಳಿದ್ದಾರೆ ಅಂತ ಅಂದ್ಕೊಳ್ತೀನಿ. ತಪ್ಪು ಮಾಡಿಲ್ಲ ಅನ್ನೋದಾದರೆ ಅವರನ್ನು ನಡೆಸ್ಕೊಂಡಂತಹ ರೀತಿ ನಿಜಕ್ಕೂ ವಿಷಾದನೀಯ. ಸೊ ಆ ರೀತಿ ಆಗಬಾರ್ದು. ದರ್ಶನ್ ಸರ್ ಬಹುಶಃ ಇದಕ್ಕೆಲ್ಲ ಆಸ್ಪದ ಮಾಡಲಿಕ್ಕಿಲ್ಲ ಅಂತ ನನಗನ್ಸುತ್ತೆ ವೈಯಕ್ತಿಕವಾಗಿ. ಯಾಕಂದರೆ ಅವರಲ್ಲಿರೋ ಒಂದು ಮಾನವೀಯತೆ ಗುಣ ಅಥವಾ ಅವರಲ್ಲಿರ್ತಕ್ಕಂತಹ ಒಂದು ಸೌಹೃದಯತೆ ಇದಕ್ಕೆಲ್ಲ ಆಸ್ಪದ ಮಾಡಿಕೊಡ್ಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಇಲ್ಲಿಗೆ ನಿಲ್ಲುತ್ತೆ. ಆ್ಯಂಡ್ ಜಗ್ಗೇಶ್ ಅವರು ಮತ್ತು ದರ್ಶನ್ ಅವರು ಮುಂಚೆ ಇದ್ದಂತಹ ಸ್ನೇಹ ಮುಂದುವರಿಯುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ನೀವು ಯಾವುದೇ ರೀತಿಯಲ್ಲಿ ನೋಡಿದ್ರು ಜಗ್ಗೇಶ್ ಅವರು ಮತ್ತು ದರ್ಶನ್ ಅವರ ಕಾಂಟ್ರಿಬ್ಯೂಷನ್ ಸಿನಿಮಾ ಜಗತ್ತಿಗೆ ಅಥವಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿದೆ. ಆ್ಯಂಡ್ ಎಸ್ಪೆಷಲಿ ಜಗ್ಗೇಶ್ ಅವರು 40 ವರ್ಷದ ಅನುಭವ. ಆ್ಯಂಡ್ ರಾಜಕೀಯ ಅದೆಲ್ಲವನ್ನು ಬದಿಗೊತ್ತರೆ ಅವರೊಬ್ಬರು ಅದ್ಭುತವಾದ ಕಲಾವಿದರು. ಆ್ಯಂಡ್ ಇವತ್ತಿಗೂ ಕೂಡ ಅವರು ಹಳ್ಳಿಯಿಂದ ಬಂದು ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಆ್ಯಂಡ್ ದರ್ಶನ್ ಅವರ ಬದುಕು ಸಹ 4 ಜನಕ್ಕೆ ಸ್ಫೂರ್ತಿ ಅಲ್ವಾ? ಸೊ ಇದೆಲ್ಲವೂ ಆಗಬಾರ್ದು ಅನ್ನೋದು ಅಭಿಮಾನಿಗಳಾಗಿ ನಮ್ಮ ಒಂದಿಷ್ಟು ಕಳಕಳಿ. ಓಕೆ, ಅದೆಲ್ಲರೂ ದೊಡ್ಡವರು ಇದ್ದಾರೆ, ಬಹುಶಃ ದೊಡ್ಡವರಿಂದ ದೊಡ್ಡ ಕೆಲಸಗಳೇ ನಡೀತವೆ. ಇವೆಲ್ಲವೂ ಕೆಲವೊಮ್ಮೆ ಎಪ್ಪಿತಪ್ಪಿ ಆಗ್ತವೆ. ಅದನ್ನು ನಾವೇ ಸರಿ ಮಾಡಿಕೊಂಡು ಬೇರೆಯವರ ಬಾಯಿಗೆ ಆಹಾರ ಆಗೋದಕ್ಕೆ ಬಿಡಬಾರ್ದು. ಸೊ ವೀಕ್ಷಕರೇ, ಇದಿಷ್ಟು ಈ ದಿನದಲ್ಲಿ ನಡೆದಂತಹ ಒಂದಷ್ಟು ಬೆಳವಣಿಗೆ. ಸೊ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು.